ಮಹಿ ಈ ರಜೆ ಯಾಕೆ ಬರುತ್ತೋ ಏನೋ ಟೈಮೇ ಪಾಸ್ ಆಗಲ್ಲ ಅಲ್ಲ ನೀನು ಒಂದತರ ಲಕ್ಕಿ ಕಣ ತಲೆಯಲ್ಲಿ ಏನಾದರೂ ಯೋಚನೆ ಹಾಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀಯ ಎದೆಲಿ ಪ್ರೀತಿನ ಕೂರಿಸ್ಕೊಂಡು ಕಾವು ಕೊಡೋರಿಗೆ ಇದೊಂತರ ಅಡ್ವಾಂಟೇಜ್ ಅಲ್ವಾ ಏನಂದೆ फोन बंतु अंदे हलो दिस इज किशोर भविष्य डॉक्टर महि हेगिदानो किशोर नानिक फोन माड़ी महिन विचारस्ता इदिया इदियाव सीमे न्याय अय्यो एनिल्ला कणो रात्रि फोन माड़िदा येनो केळदा तलेल हुळा बिटकोंडिदाने अंत तगद हाक्ते रजा इब्रू सेरकोंडु सरी माडण हत्तुवरे शो के टिकेट बुक मार्सला हत्तुवरे शोगा ओके कणो सरी बाय ओके बाय Bye bye. ಯಾರೋ ಅದು ತಮಗೆ ಬೇಕಾಗಿರೋದು ಯಾರ್ ಹಿಮಾನ ಅಂದ್ರೆ ಹಿಮಾ ತಮಗೆ ಬೇಕಾಗಿರೋಳ ಅವಳು ನನಗಂತೂ ಬೇಕಾಗಿಲ್ಲ ಬಿಡು ತಾವು ಆದಷ್ಟು ಬೇಗ ರೆಡಿ ಆದ್ರೆ 10:30 ಶೋಗೆ ಹೋಗಬಹುದು ನಾನು ಬರಲ್ಲ ಅದನ್ನ ಫೋನ್ ಮಾಡಿ ಅವಳಿಗೆ ಹೇಳ್ಬಿಡು ನಾನು ಮಾತಾಡಿದ್ರೆ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿಬಿಡ್ತಾಳೆ ಅಷ್ಟಿದಿದ್ರೆ ತಾವ ರಾತ್ರಿಲಿ ತಡ ರಾತ್ರಿಲಿ ಅವರಿಗೆ ತಾನೆ ಫೋನ್ ಮಾಡಿದ್ದು ನಾನಾ ನನಗೆಲ್ಲ ಗೊತ್ತಮ್ಮ ಬಾ ಅಷ್ಟಿದಿದ್ರೆ ತಾವ ರಾತ್ರಿಲಿ ತಡರಾತ್ರಿಲಿ ತಾನೆ ಫೋನ್ ಮಾಡಿದ್ದು ನಾನಾ ನನಗೆಲ್ಲ ಗೊತ್ತಮ್ಮ ಬಾ ನಾನು ನಮ್ಮ ಮಹೇಶ ನೋಡಬೇಕಿತ್ತು ಇದಾರಾ ಏನು ಕೆಲಸ ಮಾಡ್ತಾರಾ ಅಯ್ಯೋ ಕೆಲಸ ಅಲ್ಲ ಡಾಕ್ಟರ್ ಓದೋದಕ್ಕೆ ಬಂದಿದ್ದಾರೆ ಓಹೋ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಯಾರು ಇವತ್ತು ಬರಲ್ಲಮ್ಮ ನಮ್ಮ ಲೆಕ್ಚರ್ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಇವತ್ತು ಕಾಲೇಜಿಗೆ ರಜಾ
ನಾಳೆ ಬರ್ತಾರೆ ನಾಳೆ ಬೆಳಗ್ಗೆ 10 ಗಂಟೆ ಬಂದ್ಬಿಡು ನಾಳೆನಾ ಹೌದಮ್ಮ ನಾಳೆ ಬೆಳಗ್ಗೆ 10 ಗಂಟೆ ಅವರಿಗೆ ಯಾರು ಬರಲ್ಲ नाळे तनक कायक्कु आगल्ल नानु कोडिसिरो अदे मोबाइल इंद महेश निन्न मातिगे नानु ओप्पिदीनि निन्न जोते बर्तीनि अंत हेळोदु बिट्टु इन्नेनक्कू नी ननगे फोन माडबारदु माडिद्रे नन्न मेले आणे इष्टक्कू नी नन्न आणे मीरिद्रे सायोद नाने ನಿನ್ನ ಮನೆ ಬಿಟ್ಟು ಬರೋ ಹಾಗಿದ್ರೆ ಮಾತ್ರ ಫೋನ್ ಮಾಡು ಅಂತಿದ್ದೆ ಈಗ ಹಲೋ ಹಲೋ ಮಹಿ ನಾನು ಹಿಮಾ ಮಾತಾಡ್ತಿರೋದು ಕಣೋ ಹ್ಮ್ ಗೊತ್ತಾಯ್ತು ಹಾ ನಾನು ರೆಡಿ ಆಯ್ತು ಇನ್ನೇನ್ ಸ್ವಲ್ಪ ಹೊತ್ತು ಹೊರಡ್ತೀನಿ हाँ नी वेला रेडी था ना हम्म ये वाग होड़ता है देव ओके ओके थिएटर तरह सिगरना ओके ना बाय ओके बाय इन्हों रेडी नहीं आगे ला होड़ती थी बेंता सुल्यार दिया लो ये रेडी आते नला हिमा फोन मारे तक्षणा बॉडी हीट आग बढ़ता हम्म अदम तरह अंगे अभ्यास रायदुर्ग दी परिचय मन अंतर वे अद लक्ष्मी मन सर अलग कलो अम्मा महदेव कल ओहो बरवर्गू नावेलू कईकोतिरना ऐ तट ನನ್ನು ದೊರೆ ಆ ಗೌರಿ ಕೊಡ್ತಿರೋ ಒಂದು ಫೋನ್ ಇದೆಯಲ್ಲ ಆ ಫೋನಿಗೆ ಮಾಡು ಗೊತ್ತಾಗುತ್ತೆ ಅಯ್ಯೋ ಹೌದಲ್ವಾ ಆ ಯೋಜನೆ ನಾವು ಯಾರು ಮಾಡೇ ಇಲ್ಲ ಯಾಕೆ ಮಾಡ್ತೀರಾ ತಾಯಿ ಯಾಕೆ ಮಾಡ್ತೀರಾ ನಿಮಗೆ ಯಾರಿಗಾದರೂ ಸ್ವಂತ ಬುದ್ಧಿ ಅನ್ನೋದು ಏನಾದರೂ ಇದೆಯಾ ಇಲ್ಲ ಎಲ್ಲ ಈ ಮುದುಕಿ ತಲೆ ಒರೆಸಿ ಮಾಡಬೇಕಷ್ಟೇ ಈ ಘಟ ಇರೋವರೆಗೂ ಅಷ್ಟೇ ಈ ಮನೆಯಲ್ಲಿ ಆಮೇಲೆ ನಿಮ್ಮಗಣ್ಣ ಆ ದೇವರೇ ಕಾಪಾಡಬೇಕು ಫೋನ್ ಮಾಡು ಏನು ಮಾತು ಹೇಳ್ತಾ ನಿಂತಿದ್ದೀಯಾ सरी है अर्थ आगोदिल्वा अय्यो देवरे ईगेनप्पा माडोदु मनेयिंद बेरे फोन बर्तिदे अवळु माताडिद तक्षण फोन नन्न कैयल्लि कोडु अवळिगिदे पूजे एष्टु धैर्य बंदबिडुत्ते अवळिगे यारिगू बंद मातु हेळदे होगिद्दाळे अय्यो देवरे ईगेनप्पा माडोदु मनेयिंद बेरे फोन बर्तिदे अवळु माताडिद तक्षण फोन नन्न कैयल्लि कोडु अवळिगिदे पूजे एष्टु धैर्य बंदबिडुत्ते अवळिगे यारिगू बंद मातु हेळदे होगिद्दाळे
ನನ್ ಜೊತೆ ಸ್ಕೂಟರ್ ಅಲ್ಲಿ ಬಂದ್ರೆ ಟ್ರಾಫಿಕ್ ಜಾಮ್ ಅನ್ನೋ ಪ್ರಾಬ್ಲಮ್ ಇರಲ್ಲ. ಅಕಸ್ಮಾತ್ ಜಾಮ್ ಆದ್ರೂ ಹುಟ್ಟು ಪಾತ್ ಮೇಲೆ ಹತ್ತಿಸ್ಕೊಂಡು ಹೋಗ್ಬೋದು. ಲೈ ಅದು ತಪ್ಪು ಗಣ, ಗಾಡಿ ರಸ್ತೆ ಮೇಲೆ ಹೋಗ್ಬೇಕು. ನೋಡೋ ಜನನು ಫುಟ್ಪಾತ್ ಮೇಲೆ ಓಡಾಡ್ಬೇಕು ತಾನೆ, ಅವ್ರು ಯಾಕೆ ರೋಡಿಗೆ ಇಳಿಬೇಕು? ಸೊ ಎರಡು ಕಡೆನೂ ತಪ್ಪಿರೋದ್ರಿಂದ ಎರಡನ್ನು ಸರಿ ಅನ್ಬೋದು. ಎಲ್ಲಿದೆ ಅಂದ್ರೆ ಏನ್ ಹೇಳಿ, ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ. ಹಾಗಂತ ಹೇಳ್ದನೆ ಇದ್ರೆ ತಪ್ಪಾಗುತ್ತೆ, ಮಾತಾಡ್ದನೆ ಹೋದ್ರೆ ಅಬ್ಬಾ ಇದೇ ನಿಂತೋಯ್ತು. ಗೌರಮ್ಮವ್ರು ಲಕ್ಷ್ಮಿ ಅಮ್ಮವ್ರ ಮನೇಲಿ ಇರ್ಲಿಲ್ಲ ಅಮ್ಮವ್ರೆ. ಲಕ್ಷ್ಮಿ ಅವರು ಇರ್ಲಿಲ್ಲ ಅಮ್ಮವ್ರೆ. ಗೊತ್ತಾಯ್ತು ಬಿಡು, ನಾನೇನ್ ಅನ್ಕೊಂಡು ಅದೇ ಸತ್ಯ. ಗೌರಿನೂ ಇಲ್ಲ ಲಕ್ಷ್ಮಿನೂ ಇಲ್ಲ ಅಂದಮೇಲೆ ಇಬ್ರು ಮಾತಾಡ್ಕೊಂಡು ಒಟ್ಟಿಗೆ ಎಲ್ಲೋ ಹೋಗಿರ್ತಾರೆ. ನನಗನ್ಸಿದ ಮಟ್ಟಿಗೆ ಈ ಗೌರಿ ಲಕ್ಷ್ಮಿ ಜೊತೆ ಸೇರ್ಕೊಂಡು ಅವಳು ತವ್ರಿಗೆ ಹೊರಟಿರ್ತಾಳೆ. ಆದ್ರೆ ಅತ್ತೆ ತವ್ರಿಗೆ ಹೋಗುವಂಥದ್ದು ಏನಾಗಿರುತ್ತೆ? ಯಾವಳಿಗೆ ಗೊತ್ತು, ಯಾವಳಿಗೆ ಗೊತ್ತು ಅವಳು ಯಾವ ಮಾತನ್ನ ಯಾವ ರೀತಿ ತಗೋತಾಳೆ ಅಂತ ಈ ಮನೆಯಲ್ಲಿ ಇದುವರೆಗೂ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ ಚಿಕ್ಕನಲ್ಲಿ ಒಬ್ಳೆ ತವ್ರಿಗೆ ಹೋರಾಗಿರ್ಲಿಲ್ವಾ? ಅಮ್ಮ ಹಾಗೇನಾದ್ರು ಹೋಗಿದ್ರೆ ಅವ್ರ ಅಪ್ಪ ಅಮ್ಮ ಫೋನ್ ಮಾಡ್ತಿದ್ರು. ಏ ಪೂರ್ಣ, ನೀನು ದೊಡ್ಡ ಕಣೋ, ಅವರು ಬಹಳ ಜಾಣರು. ನಾವೆಲ್ಲರೂ ಇಲ್ಲಿ ಒತ್ತಾಡ್ತಿರ್ತೀವಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಆ ಒತ್ತಾಟ ಇನ್ನೊಂದಷ್ಟು ಅನುಭವಿಸಿ ಅಂತ ಸುಮ್ಮನೆ ಇರ್ತಾರೆ, ಆಮೇಲೆ ಬಂದು ಪಟ್ಟಕ್ಕಂತ ಕಾಲು ಹಿಡ್ಕೊಂಡ್ಬಿಡೋದು. ಈ ಮನೆಯಲ್ಲಿ ಯಾವತ್ತಿದ್ರೂ ಅವ್ರಿಗೆ ಕ್ಷಮೆ ಸಿಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ನೋಡು. ಅದಕ್ಕೆ ಅವ್ರು ಬೇಕಾದ ಆಟಗಳನ್ನ ಆಡ್ಕೊಳ್ತಾ ಇದ್ದಾರೆ. ಅತ್ತೆ ಸುಮ್ ಸುಮ್ನೆ ಯೋಚನೆ ಮಾಡಿ ಇಂಥ ತೀರ್ಮಾನಕ್ಕೆ ಬರೋದು ಬೇಡ ಅತ್ತೆ. ಪಾಪ ಗೌರಿ ಯಾವ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಳೋ ಏನೋ. ಸುಮ್ನೆ ಇರ್ತೀಯ ನೀನು? ಕಷ್ಟಕ್ಕೆ ಸಿಕ್ಕಾಕೊಂಡಿರೋಳು ಅವಳಲ್ಲ ಕಣೆ, ನಾವುಗಳು. ಸರಿಯಾಗಿ ನನ್ನ ಹುಟ್ಟು ಹಬ್ಬದ ದಿವಸ ಅವಳ ಮನೆಯಲ್ಲಿ ಇರಬಾರ್ದು ಅಂತ ತೀರ್ಮಾನ ಮಾಡಿ ಹೊರಗಡೆ ಹೋಗಿದ್ದಾಳೆ. ಅದರಿಂದ ನನಗೆ ಅವಮಾನ ಆಗ್ಬೇಕು ಅದು ಅವಳ ಆಸೆ. ನನಗೇನು ಅಷ್ಟು ಗೊತ್ತಾಗೋದಿಲ್ವಾ? ಹೇಗೋ ಅವಳ ಗಂಡ ಬಂದು ಅವಳ ಪರವಾಗಿ ಮಾತಾಡ್ ಹೋದ್ನಲ್ಲಪ್ಪ, ಅದು ಆ ಧೈರ್ಯ ಅವಳಿಗೆ. ಗೌರಿ ಏನಾದ್ರು ಮಹೇಶ್ ನೋಡಕ್ ಹೋಗಿದ್ರೆ? ಹೌದು, ಯಾವುದಕ್ಕೂ ಅವನಿಗೊಂದು ಫೋನ್ ಮಾಡಿ ನೋಡಿ. ಬೇಕಾಗಿಲ್ಲ ಬೇಕಾಗಿಲ್ಲ, ನನ್ನ ದ್ವಾರೆ ಅವಳ ಪರವಾಗಿ ಮಾತಾಡ್ದ ಅಂದ ಮಾತ್ರಕ್ಕೆ ಅವಳೇನಾದ್ರೂ ಕದ್ದು ಮುಚ್ಚಿ ಈ ಮನೆಯಿಂದ ಓಡ್ ಹೋಗಿದ್ರೆ ನನ್ನ ದೊರೆ ಅದನ್ನ ಯಾವತ್ತೂ ಸಹಿಸೋದಿಲ್ಲ. ನನ್ನ ದೊರೆಗೆ ಈ ಅಜ್ಜಮ್ಮನ ಬಗ್ಗೆ ಗೌರವ ಇದೆ. ಆ ಒಂದು ವೇಳೆ ಗೌರಿ ನನ್ನ ದೊರೆ ಹತ್ರ ಹೋಗಿದ್ದಿದ್ರೆ ನನ್ನ ದೊರೆನೆ ಫೋನ್ ಮಾಡಿ ನೀವ್ಯಾರು ಹೆದರ್ಕೋಬೇಡಿ ಗೌರಿ ಇಲ್ಲಿ ಬಂದಿದ್ದಾಳೆ ಅಂತ ಹೇಳಿರ್ತಿದ್ದ.
ನನಗನ್ಸೋ ಮಟ್ಟಿಗೆ ಆ ಗೌರಿ ತವ್ರ ಮನೆಗೆ ಹೊರಟಿರ್ತಾಳೆ. ಏ ಪೂರ್ಣ, ನಿನ್ನ ಬೀಗರಿಗೊಂದು ಫೋನ್ ಮಾಡು. ಮಾಡು ಮಾಡು ಅಂದೆ.